ಅಲ್ಲಿಪುರ್ ಎಂಬ ಸುಂದರವಾದ ಪ್ರಶಾಂತವಾದ ಒಂದು ಹಳ್ಳಿ ಇತ್ತು. ಈ ಹಳ್ಳಿಯಲ್ಲಿ ಕೆಲಸ ಮಾಡುವ ಒಬ್ಬ ಮಾಟಗಾತಿ ಇದ್ದಳು. ಈ ಮಾಟಗಾತಿಗೆ ಕೆಲಸ ಮಾಡಲು ಬಹಳ ಇಷ್ಟವಿತ್ತು. ಅವಳು ಯಾರ ಯಾರ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದಳೋ ಅವರನ್ನು ಹೆದರಿಸುವುದು ಅವಳಿಗೆ ಇಷ್ಟವಾಗುತ್ತಿತ್ತು. ಆದರೆ ಕೆಲಸ ಮುಗಿಸಿದ ನಂತರ ಆ ಜನರು ಅವಳಿಗೆ ಧನ್ಯವಾದ ಹೇಳದಿದ್ದರೆ ಅವಳಿಗೆ ಬಹಳ ಕೋಪ ಬರುತ್ತಿತ್ತು. ಆ ಮಾಟಗಾತಿಯನ್ನು ನೋಡಲಾಗುತ್ತಿರಲಿಲ್ಲ, ಆದರೆ ಅವಳ ಮಾತುಗಳನ್ನು ಕೇಳಿಸಿಕೊಳ್ಳಬಹುದಿತ್ತು. ಒಂದು ಸಮಯ ಆ ಹಳ್ಳಿಯ ಒಂದು ಪರಿವಾರದಲ್ಲಿ ಎಲ್ಲರೂ ಕೆಲಸಕ್ಕೆ ಹೊರಟು ಹೋದರು. ಹಿಂತಿರುಗಿದಾಗ ಅವರ ಮನೆಯು ಸ್ವಚ್ಛವಾಗಿ ತಳ ತಳ ಅಂತ ಹೊಳೆಯುತ್ತಿತ್ತು. ಆ ದಾಸಿ ಮಾಟಗಾತಿಯು ಎಲ್ಲವನ್ನೂ ಸ್ವಚ್ಛ ಮಾಡಿ ಹೊರಟು ಹೋಗಿದ್ದಳು. ಆದರೆ ಅವಳು ಇದನ್ನು ಮಾಡಿದ್ದರೂ ಕೂಡ ಆ ಮನೆಯವರು ಇವಳಿಗೆ ಧನ್ಯವಾದ ಹೇಳಲು ಮರೆತು ಬಿಟ್ಟಿದ್ದರು. ನಿಮಗೆಲ್ಲರಿಗೂ ಎಷ್ಟು ಧೈರ್ಯ ನನಗೆ ಧನ್ಯವಾದವನ್ನು ಹೇಳಲು ಮರೆತೋಗಿದ್ದೀರಾ? ನೋಡಿ ನಾನು ನಿಮಗೆ ಹೇಗೆ ಪಾಠ ಕಲಿಸ್ತೇನೆ ಎಂದು. ಇದನ್ನು ಹೇಳಿ ಅವಳು ಮನೆಯ ಎಲ್ಲಾ ಸಾಮಾನುಗಳನ್ನು ಎಸೆಯಲು ಮತ್ತು ಒಡೆದು ಹಾಕಲು ಪ್ರಾರಂಭಿಸಿದಳು. ಅವರಿಗೆ ಹೆದರಿಸಿ ಅಲ್ಲಿಂದ ಹೊರಟು ಹೋದಳು. ಅದೇ ಹಳ್ಳಿಯಲ್ಲಿ ರಾಮನಾಥನೆಂಬ ಒಬ್ಬ ಸೋಮಾರಿ ವ್ಯಕ್ತಿ ಇರುತ್ತಿದ್ದನು. ಅವನಿಗೆ ಯಾವ ಕೆಲಸ ಮಾಡಲು ಇಷ್ಟವಿರುತ್ತಿರಲಿಲ್ಲ, ಯಾವಾಗಲೂ ನಿದ್ರೆ ಮಾಡುತ್ತಿದ್ದನು. ಅವನ ಮನೆ ಅಸ್ವಚ್ಛತೆಯಿಂದ ತುಂಬಿ ತುಳುಕುತ್ತಿತ್ತು. ಹೀಗಾಗಿ ಒಂದು ದಿನ ಈ ಮಾಟಗಾತಿ ರಾಮನಾಥನ ಮನೆಗೆ ಬರುತ್ತಾಳೆ. ರಾಮನಾಥನು ನಿದ್ರೆಯಿಂದ ಏಳುವ ಮುನ್ನವೇ ಈ ಮಾಟಗಾತಿಯು ಇಡೀ ಮನೆಯನ್ನು ಶುದ್ಧವಾಗಿ ಹೊಳೆಯುವಂತೆ ಮಾಡಿದಳು. ರಾಮನಾಥನು ನಿದ್ರೆಯಿಂದ ಎದ್ದಾಗ ಹೇಳಿದನು, ಅರೆ ಬಾಬಾ, ನಾನೆಲ್ಲಿದ್ದೇನೆ? ನನ್ ಮನೆ ಇಷ್ಟು ಸ್ವಚ್ಛವಾಗಿದೆಯಲ್ಲ, ನಾನೇನ್ ಕನ್ಸ್ ಕಾಣ್ತಿದ್ದೀನ? ಇದನ್ ಯಾರ್ ಮಾಡಿದಾರೋ ಅವರಿಗೆ ಅನಂತಾನಂತ ಧನ್ಯವಾದಗಳು. ಇಷ್ಟೇ ಸಾಕು. ಇದನ್ನು ಕೇಳುತ್ತಿದ್ದಂತೆಯೇ ಆ ಮಾಟಗಾತಿಯ ಮನದಲ್ಲಿ ಲಡ್ಡು ತಿಂದಂತಾಯಿತು. ಮತ್ತೆ ಪೂರ್ತಿ ದಿನವೂ ಅವನ ಮನೆಯನ್ನು ಸ್ವಚ್ಛಗೊಳಿಸುವಲ್ಲಿಯೇ ಕಳೆಯುತ್ತಿದ್ದಳು. ಮತ್ತು ಪ್ರತಿದಿನವೂ ರಾಮನಾಥನು ಧನ್ಯವಾದ ಹೇಳುತ್ತಿದ್ದನು. ಈ ತರಹ ಒಂದು ಪೈಸೆ ಖರ್ಚು ಮಾಡದೆ ರಾಮನಾಥನಿಗೆ ಉಚಿತವಾಗಿ ದಾಸಿ ಸಿಕ್ಕಿದಳು.